ಅಮೃತವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ವರ್ಷ ಹಾಲು ತಗೋ. ಲೇ ಇಷ್ಟೊತ್ತಿಗಾಗ್ಲೇ ಕೋಮಲ ಮನೆಗೆ ಹೋಗಿರ್ತಾಳಲ್ಲ. ಹೋಗಿರ್ತಾಳೆ. ಇಷ್ಟೊತ್ತಿಗೆ ಶಕುಂತಲಾ ಅತ್ತೆ ಯಕ್ಷಗಾನನೂ ಶುರುವಾಗಿರುತ್ತೆ. ಆದ್ರೆ ಯಾಕೆ ಆದ್ರೆ ಅಂತ ಅನುಮಾನ ಪಡ್ತಿದ್ಯಾ? ಇನ್ನೇನಮ್ಮ, ನೀನೇನೋ ಅವಳ ಹೊರಗೊಡಿಸ್ದೆ, ಆದ್ರೆ ಅದರಿಂದ ನನಗೇನು ಲಾಭ ಆಗಲ್ಲ ಅನ್ಸುತ್ತೆ. ನೀನೊಬ್ಳು ಎಲ್ಲದಕ್ಕೂ ಅನುಮಾನದಿಂದಲೇ ನೋಡ್ತೀಯ. ನನ್ನ ಈ ಪ್ಲ್ಯಾನ್ ಮಾತ್ರ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಏನೋ, ನಿನ್ನೇ ನಂಬಿದ್ದೀನಿ. ಹಾಲಲ್ಲಿ ಹಾಕ್ತೀಯೋ ನೀರಲ್ಲಿ ಹಾಕ್ತೀಯೋ ನಿನಗೆ ಬಿಟ್ಟಿದ್ದು. ಈ ಮನೇಲಿ ಫ್ಯಾನ್ ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಹೇಗಪ್ಪ ಇಲ್ಲಿರ್ಲಿ? ಇದೆಂತ ಅನ್ಯಾಯ ಶಕುಂತಲ. ವರ್ಷ ತಪ್ಪಾಡಿದ್ಲು ಅಂತ ಅವಳನ್ನ ಮನೆಯಿಂದ ಹೊರಗಾಕ್ದೆ. ಅವರು ನಮ್ಮ ಕೋಮಲ್ ಏನ್ ತಪ್ಪು ಮಾಡಿದ್ಲು ಅಂತ ಹೊರಗಾಕಿದ್ರು? ದೇವ್ರೆ, ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡ್ಬೇಕಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ ಶಕುಂತಲ. ದೊಡಮ್ಮ, ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ವರ್ಷ ತಪ್ಪು ಮಾಡಿದ್ದಕ್ಕೆ ಅಲ್ವಾ ನೀವು ಅವಳನ್ನ ಹೊರಗೆ ಹಾಕಿದ್ದು? ಅದರಲ್ಲಿ ನಿಮ್ಮ ತಪ್ಪೇನಿದೆ? ಕೋಮಲ್ಗೆ ಏನೂ ಆಗಲ್ಲ, ನಾವಿದ್ದೀವಿ. ನೀವು ಅವಳ ಬಗ್ಗೆ ಚಿಂತೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಇಲ್ಲ, ವರ್ಷ ನಮ್ಮ ಮನೆಯಿಂದ ಆಚೆ ಹಾಕಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅನ್ನಿಸ್ತಿದೆ ನನಗೆ. ಕೋಮಲ್ ವಿಷಯದಲ್ಲಿ ನೀನ್ ನೊಂದ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಕೋಮಲ್ನ ಹೆದರ್ಸಿ ಬೆದರ್ಸಿ ಈ ಮನೆಗೆ ಕಳಿಸಿದ್ರೆ ನಾವು ಹೆದರ್ಕೊಂಡು ವರ್ಷಾನ ಈ ಮನೆಗೆ ಕರೆಸ್ತೀವಿ ಅಂತ ಯಶೋಧ ಈ ರೀತಿ ಸಂಚು ಮಾಡಿದ್ದಾಳೆ. ಇದರಲ್ಲೇ ಗೊತ್ತಾಗ್ತಾ ಇಲ್ವಾ ಅವಳ ಯೋಗ್ಯತೆ, ಸಣ್ಣತನ ಎಂತಾದು ಅಂತ? ನೀನ್ ಹೇಳೋದೇನೋ ಸರಿ ಶಕುಂತಲ, ಆದ್ರೆ ಏನೂ ತಪ್ಪು ಮಾಡದೆ ಇರೋ ನಮ್ಮ ಮನೆ ಮಗಳು ಶಿಕ್ಷೆ ಅನ್ಭವಿಸ್ಬೇಕಾ? ನೀವ್ ಅಂದ್ಕೊಂಡಂಗೆ ಏನೂ ಆಗಲ್ಲ ಅತ್ತೆ. ಕೋಮಲ್ ಮತ್ತೆ ಗಂಡನ ಜೊತೆ ಸೇರ್ತಾಳೆ. ಹೇಗೆ? ದೇವ್ರ ದಾರಿ ತೋರಿಸ್ತಾನೆ.
ಅಮೃತ ಕೋಮಲ್ನ ಊಟಕ್ಕೆ ಕರ್ಕೊಂಡು ಬಾ. ವರ್ಷ ನೀನ್ ಚಿಂತೆ ಮಾಡ್ಬೇಡ, ಸುಮ್ಮನೆ ಊಟ ಮಾಡು. ನೀನ್ ಆ ಮನೆಗೆ ಹೋಗೋದನ್ನ ಯಾರಿಂದ ತಪ್ಪಿಸಕ್ ಸಾಧ್ಯ ಇಲ್ಲ. ಅರೆ ವರ್ಷ, ನೀನು ಇಲ್ಲೇ ಇದೆಯಾ? ವಾಪಸ್ ಹೋಗ್ಲಿಲ್ವಾ? ಇದೇನ್ ಕರಣ್, ಬಂದ ತಕ್ಷಣ ವಾಪಸ್ ಹೋಗಿಲ್ವಾ ಅಂತ ಕೇಳ್ತಿದ್ಯಾ? ನನ್ ಮಗಳಿರೋದು ನಿನಗೆ ಇಷ್ಟ ಇಲ್ವಾ? ತಪ್ಪು ತಿಳ್ಕೊಬೇಡಿ ಚಿಕ್ಕಮ್ಮ, ಸುಮ್ಮನೆ ತಮಾಷೆಗೆ ಕೇಳಿದೆ ಅಷ್ಟೇ. ವರ್ಷ ಇಲ್ಲೇ ಇರೋದು ನನಗೂ ಸಂತೋಷನೇ ತಾನೆ. ಸರಿ ಬಿಡು, ಊಟ ಮಾಡು. ಒಂದ್ ನಿಮಿಷ ಇರಿ, ಕೋಮಲ್ ಅವ್ರನ್ನೂ ಕರಿತೀನಿ. ಕೋಮಲ್? ಕೋಮಲ್ ಮನೇಲಿಲ್ಲ, ಔಷಧಿ ತರ್ತೀನಿ ಅಂತ ಮೆಡಿಕಲ್ ಸ್ಟೋರ್ ಹೋದವಳು, ಇನ್ನೂ ಬಂದಿಲ್ಲ. ಹೌದಾ? ಹ್ಮ್, ಎಲ್ಲಿಗೆ ಹೋಗಿದ್ದಾಳೋ ಅದು ಗೊತ್ತಿಲ್ಲ. ನಿನಗೇನಾದ್ರೂ ಹೇಳೋಗಿದ್ದಾಳ? ಇಲ್ಲ ಚಿಕ್ಕಮ್ಮ, ನನಗೂ ಏನು ಹೇಳಲಿಲ್ಲ. ನಿನಗೆ ಹೇಳಿ ಹೋಗಿದ್ದಾಳೆ ಅಂತ ನಾವು ಅಂದ್ಕೊಂಡ್ವಿ. ನಿನಗೂ ಹೇಳದೆ ಹೋಗಿದ್ದಾಳೆ ಅಂದರೆ ಎಲ್ಲಿಗೆ ಹೋಗಿರ್ಬೇಕು? ಪರವಾಗಿಲ್ಲ ಬಿಡು, ಯಾವುದೋ ಅರ್ಜೆಂಟಾಗಿ ಶೂಟಿಂಗ್ ಗೀಟಿಂಗ್ ಬಂದಿರಬೇಕು, ಅದಕ್ಕೆ ಹೋಗಿರ್ತಾಳೆ. ನೀನು ಊಟ ಮಾಡು, ಅವಳು ಬಂದಮೇಲೆ ನಾನೇ ಅವಳಿಗೆ ಬಡಿಸ್ತೀನಿ. ಹ್ಮ್, ಕೋಮಲ್ ಅವರೇ, ಕೋಮಲ್ ಅವರೇ, ಕೋಮಲ್ ಅವರೇ, ಬಾಗಿಲು ತೆಗೀರಿ. ಕೋಮಲ್ ಅವರೇ, ಊಟಕ್ಕೆ ಎಲ್ಲರೂ ಕಾಯ್ತಿದ್ದಾರೆ, ಬನ್ನಿ. ಕೋಮಲ್ ಅವ್ರು ಏನ್ ಮಾಡ್ತಿದ್ದಾರೆ? ಕೋಮಲ್ ಅವರೇ, ಕೋಮಲ್ ಅವ್ರು ಏನ್ ಮಾಡ್ತಿದ್ದಾರೆ? ಮಾತಾಡ್ತಾನೂ ಇಲ್ಲ, ಬಾಗ್ಲೂ ತೆಗಿತಿಲ್ಲ. ಕೋಮಲ್ ಅವರೇ, ಏನಾಯ್ತು ಕೋಮಲ್ ಅವ್ರಿಗೆ? ಕೋಮಲ್ ಅವರೇ, ಅಯ್ಯೋ ದೇವ್ರೆ, ಏನಪ್ಪ ಇದು? ಕೋಮಲ್ ಅವರೇ, ಕೋಮಲ್ ಅವರೇ, ಅತ್ತೆಗೆ ಹೇಳಿ ಕರ್ಕೊಂಡು ಬರ್ತೀನಿ. ಅಮೃತ, ಯಾಕೆ ಹೀಗೆ ಓಡ್ ಬರ್ತಾ ಇದೀಯಾ? ಅತ್ತೆ, ಅದು ಕೋಮಲ್ ಅವ್ರ ಬಾಗಿಲು ತೆಗಿತಾ ಇಲ್ಲ. ಏನ್ ಹೇಳ್ತಾ ಇದೀಯಾ? ಕೋಮಲ್ ರೂಮಲ್ಲಿ ಇದ್ದಾಳ್ತಾನೆ? ಇದ್ದಾರೆ, ಆದ್ರೆ 15 ನಿಮಿಷದಿಂದ ಬಾಗ್ಲು ತಟ್ತಿದ್ದೀನಿ, ತೆಗಿತಾನೇ ಇಲ್ಲ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಹ್ಮ್, ಇದ್ದಾರೆ, ಆದ್ರೆ 15 ನಿಮಿಷದಿಂದ ಬಾಗ್ಲು ತಟ್ತಿದ್ದೀನಿ, ತೆಗಿತಾನೇ ಇಲ್ಲ. ಅಯ್ಯೋ ದೇವ್ರಿ, ಏನಾಯ್ತು ಇವಳಿಗೆ? ಯಾಕೆ ಬಾಗಿಲು ತೆಗಿತಾ ಇಲ್ಲ? ಅಜ್ಜಿ ಗಾಬರಿ ಆಗ್ಬೇಡಿ, ಬನ್ನಿ ನೋಡೋಣ. ಕೋಮಲ್, 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 ಬಾಗಿಲು ತೆಗಿ. ಕೋಮಲ್, ಕೋಮಲ್, ಕೋಮಲ್.
ಆಗ್ಲಿ ತಗಿ. ಕೋಮಲ್, ಕೋಮಲ್ ಬಾಗಿಲು ತೆಗಿಯಮ್ಮ. ದೊಡ್ಡಮ್ಮ, ಯಾಕೆ ಎಲ್ಲರೂ ಗಾಬರಿ ಆಗಿದ್ದೀರಾ? ಯಾಕೆ ಅಂತ ಕೇಳ್ತಾ ಇದೆಯಲ್ಲ, 15 ನಿಮಿಷದಿಂದ ಅಮೃತ ಬಾಗಿಲು ತಟ್ಟಿದ್ರು, ಬಾಗಿಲು ತೆಗಿಯೋಕಾಗ್ಲಿಲ್ವಾ? ನಾನು ಸ್ನಾನ ಮಾಡ್ತಿದ್ದೆ, ಬಾಗಿಲು ಬಡ್ದಿದ ಶಬ್ದ ನನಗೆ ಕೇಳಿಸ್ಲಿಲ್ಲ. ಅಮೃತ ಬಂದು ಬಾಗಿಲು ತಟ್ಟಿದ್ರೆ ನೀನು ಬಾಗಿಲು ತೆಗಿಲಿಲ್ಲ ಅಂದ ತಕ್ಷಣ ನಮಗೆಲ್ಲ ಎಷ್ಟು ಗಾಬರಿ ಆಯಿತು ಗೊತ್ತಾ? ಎಷ್ಟೊತ್ತು ಸ್ನಾನ ಮಾಡೋದು? ನಿನ್ನಿಂದ ಎಲ್ಲರೂ ಆತಂಕ ಪಡೋಂಗಾಯ್ತು. ಸರಿ, ಆಗಿದ್ದಾಗೋಯ್ತು ಬಿಡಿ. ಅಮೃತ, ಕೋಮಲ್ನ ಊಟಕ್ಕೆ ಕರ್ಕೊಂಡು ಬರಮ್ಮ. ನಿನ್ನ ಕೋಪ ಏನು ಅಂತ ನನಗೆ ಅರ್ಥ ಆಗತ್ತೆ. ಏನೋ ಮಗಳು ಕಷ್ಟ ಅಂತ ಮನೆಗೆ ಬಂದಿದ್ದಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಾರ್ದ? ಕೋಮಲ್, ಏನು ಯೋಚನೆ ಮಾಡ್ತಾ ಇದ್ದೀಮ? ಬಾ ಕೂತ್ಕೋ. ಶಕುಂತಲಾ, ಶಕುಂತ ಅಮೃತ, ಆಮೇಲೆ ನೀನೆ ಅವಳ ರೂಮಿಗೆ ಊಟ ತಗೊಂಡೋಗು. ಸರಿ ಅಜ್ಜಿ. ಅಜ್ಜಿ, ಅಮ್ಮ ಎಲ್ಲಿ ಹೋದ್ರು? ಅವಳು ಬರ್ತಾಳೆ, ಊಟ ಮಾಡಪ್ಪ. ಇದೇನಿದು? ಸಾಂಬಾರಲ್ಲಿ ಉಪ್ಪು ಜಾಸ್ತಿ ಆಗಿದೆ. ಅಮೃತ, ನಿಂಗೆ ಸರಿಯಾಗಿ ಉಪ್ಪು ಹಾಕಕ್ಕೂ ಬರಲ್ವಾ? ಕ್ಷಮಿಸಿ ಕೋಮಲ್ ಅವರೇ, ಗೊತ್ತಾಗ್ಲಿಲ್ಲ. 2 ನಿಮಿಷ ಬೇರೆ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಮೃತ, ಸಾಂಬಾರ್ ಕೊಡು. ಜಾಸ್ತಿ ಆಗಿದ್ಯಂತೆ, ಬೇಡ. ಕೊಡು ಅನ್ನಲ್ಲ. ಕೋಮಲ್, ಏನಾಗಿದೆ ನಿನಗೆ? ನೀನು ಆ ಮನೆಗೆ ಸೇರಿ ಸುಳ್ಳು ಹೇಳೋದು ಕಲ್ತಿದ್ಯಾ?
ಏನ್ ಕೋಮಲ್, ನೀನು ಇನ್ನು ತಮಾಷೆ ಮಾಡೋದು ಬಿಟ್ಟೆ ಇಲ್ವಾ? ನಿನಗೆ ಗೊತ್ತಲ್ಲಪ್ಪ, ಚಿಕ್ಕಂದಿಂದ ಇವಳು ಈ ರೀತಿ ಏನಾದರೂ ಒಂದು ತಮಾಷೆ ಮಾಡ್ತಾನೆ ಇರ್ತಾಳೆ. ಸುಮ್ಮನೆ ತಿನ್ನು ತಿನ್ನು. ನಿನ್ನ ಕೈರುಚಿ ನೋಡಿ ಎಷ್ಟು ದಿನ ಆಗೋಯ್ತಮ್ಮ, ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ಗುಡ್. ಹೇಳು ಕೋಮಲ್ ಅವರೇ, ಎಲ್ಲಿದ್ದೀರಾ ನೀವು? ಇಷ್ಟೊತ್ತಾದರೂ ಮನೆಗೆ ಬರ್ಲಿವಲ್ಲ, ಆತಂಕ ಆಯಿತು, ಅದಕ್ಕೆ ಫೋನ್ ಮಾಡಿದೆ. ಅದೆಲ್ಲ ನಿನ್ಗ್ಯಾಕೆ ಈಗ, ಬಿಡು. ಹಾಗಲ್ಲ ಕೋಮಲ್ ಅವರೇ, ಶೂಟಿಂಗ್ ತಡ ಆಗುತ್ತೆ ಅಂತ ಹೇಳಿದ್ದಿದ್ರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ನಲ್ಲ. ಅದರ ಅವಶ್ಯಕತೆ ಏನೂ ಇಲ್ಲ, ನಾನೀಗ ನಮ್ಮ ತಾಯಿ ಮನೆಯಲ್ಲಿ ಆರಾಮಾಗಿದ್ದೀನಿ. ಏನು, ನೀವು ನಿಮ್ಮ ತಾಯಿ ಮನೇಲಿದ್ದೀರಾ? ಅಲ್ಲ ಕೋಮಲ್ ಅವರೇ, ಕೋಮಲ್ ಅವ್ರಿಗೇನಾಯ್ತು? ಮೆಡಿಸಿನ್ ತರ್ತೀನಿ ಅಂತ ಹೋದವರು ಅವ್ರ ತಾಯಿ ಮನೆಗೆ ಯಾಕೆ ಹೋದ್ರು? ಕೋಮಲ್ ಏನ್ ದೊಡ್ಡಮ್ಮ ಬಾಯಿಲಿ? ಕೂತ್ಕೋ. ಏನ್ ದೊಡ್ಡಮ್ಮ ಕೋಮಲ್, ನಾನು ಕೇಳೋ ಪ್ರಶ್ನೆಗೆ ಮುಚ್ಚು ಮರೆ ಇಲ್ಲದೆ ಉತ್ತರ ಹೇಳ್ತೀಯ. ಕೇಳಿ ದೊಡ್ಡಮ್ಮ, ಅವ್ರು ಕೊಡೋ ಹಿಂಸೆ ತಾಳಕ್ಕಾಗದೆ ಮನೆ ಬಿಟ್ಟು ಬಂದೆ ಅಂತ ಹೇಳಿದೆ. ಅವ್ರು ನಿನ್ಗೆ ಅಂಥ ಹಿಂಸೆ ಏನು ಕೊಟ್ರು? ನಿಮ್ಮ ಅತ್ತೆ ನಿನಗೆ ಹೊಡೆದ್ರ, ಬೈದ್ರ, ಇಲ್ಲ ಇನ್ನೇನಾದರೂ? ಇಲ್ಲ, ಹಾಗೇನು ಮಾಡಿಲ್ಲ. ಆದರೆ ಒಂದಲ್ಲ ಒಂದು ರಂಪಾಟ ಮಾಡ್ತಾರೆ. ಇದೇನಮ್ಮ ಕೋಮಲ್, ಪ್ರತಿಯೊಬ್ಬರ ಮನೆಯಲ್ಲಿ ಇಂಥ ಸಮಸ್ಯೆ ಇದ್ದಿದ್ದೆ. ಅದಕ್ಕೆಲ್ಲ ಹೆದರಿ ಮನೆ ಬಿಟ್ಟು ಬರೋದು ಎಷ್ಟು ಸರಿ ನೀನೇ ಹೇಳು. ಅಮೃತವರ್ಷಿಣೀ ಧರಣಿಗೆ ಜೀವಧಾರಿ ಅಮೃತವರ್ಷಿಣೀ.